ಬೇಕು ನಿನ್ನಿಂದಲೇ. ಯಾವಾ ನೀನ್ ನಕ್ಸಿದ್ ಸಾಕು, ಬೇಗ ಕಟ್ಟದ್ ನೋಡಿ. ಡಿಂಗ್ ಡಾಂಗ್ ಮುಂಚೆನೆ ತಾಳಿ ಕಟ್ಟಿದಿನಲ್ಲ. ಅಯ್ಯೋ ಅದನ್ನ ನಮ್ಮ ಅಪ್ಪ ಕೊಟ್ಟಿರೋ ಸೈಟ್ ಅಲ್ಲಿ ಬೇಗ ಮನೆ ಕಟ್ಟಿ. ಸೈಟ್ ಖಾಲಿ ಬಿಟ್ರೆ ಅವ್ರವ್ರು ಕಣ್ಣಾಗ್ತಾರೆ ಕೈ ಆಗ್ತಾರೆ. ಅಯ್ಯಪ್ಪ ಹೌದು, ಗುದ್ಲಿ ಪೂಜೆ ಮಾಡೋಕೆ ಯಾರ್ಗ ಹೇಳುದು? ಯಾರ್ಯಾರು ಯಾಕೆ, ನಮ್ ಪಾಪಣ್ಣಂಗೆಲ್ಲಣ. ಅಲ್ಲ ಈ ಪಾಪಣ್ಣಂಗೂ ಗುದ್ಲಿ ಪೂಜೆಗೂ ಏನ್ ಸಂಬಂಧ? ನಮ್ ಪಾಪಣ್ಣ ಗುದ್ಲಿ ಪೂಜೆ ಫೇಮಸ್, ಅವನ ಹತ್ರಕ್ಕೆ ಈ ಗುದ್ಲಿ ಪಿಕಾಸಿ ಸಂಖ್ಯೆ ಗಡಾರಿ ಅಂತ ಎಲ್ಲಾ ಪ್ರಾಬ್ಲಮ್ ಬರ್ತಿರುತ್ತೆ. ಓಹೋ ನಿಮ್ ಪಾಪಣ್ಣ ಅಷ್ಟೊಂದು ಫೇಮಸ್? ಮತ್ತೆ ಫೋನ್ ಮಾಡಿ ನೋಡೋಣ. ಸ್ಪೀಕರ್ ಮಾಡಿ. ಬುದ್ಧಿಜೀವಿಗಳು, ಬಂಡಕವಿಗಳು, ಮೇಧಾವಿಗಳು ಅಂತೆಲ್ಲ ಹೇಳಿ 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 ಅಕ್ಕಪಕ್ಕ ಇರೋರೆಲ್ಲ ಪುಂಗಿ ಊದಿ ಊದಿನೇ ನಾನು ಈ ಥರ ಉತ್ಕೊಬಿಟ್ಟೆ. ಹಾಳಾಗಿ ಹೋಗ್ಲಿ, ಪುಕ್ಸೆಟ್ಟೆ ಪ್ರಶ್ನೆ ಕೇಳೋದು, ಬಡ್ಡಿನೇ ಬೇಡ ಸಾಲ ಕೊಡಿ ಅನ್ನೋದು, ಇಂಥವೆಲ್ಲ ಮಾಡ್ತಾರೆ. ವಿಷಾ ಪ್ರಪಂಚ, ವಿಷಾ ಪ್ರಪಂಚ ಇದ್ರಲ್ಲಿ ನಾವು ಸುಧಾರ್ತಾ ಇದ್ದೀವಿ. ಕೆಟ್ಟಗಾಳಿನೋ ಒಳ್ಳೆಗಾಳಿನೋ ಆದರೆ ಎಲ್ಲರಿಗೂ ಒಳ್ಳೇದಾಗಲಿ. ನಿಜ ಒಳ್ಳೇದಾಗತ್ತೆ, ಫೋನ್ ಬರ್ತಾ ಇದೆ. ರಾಕೇಶ, ಲೋಕದಲ್ಲಿ ಒಂದೇ ಒಂದು ನಿಜ, ಅದು ಯಾವುದಪ್ಪ ಅಂದರೆ ಟ್ರೂ ಕಾಲರ್. ಹೇಳಿ ರಾಕೇಶ ಅವರೇ, ಏನ್ ಸಮಾಚಾರ? ನಂಗೆ 25 ವರ್ಷ, ನಂದು ವೃಷಭ ರಾಶಿ. ವೃಷಭ ರಾಶಿ? ಓರಿ ಗುಮ್ಮ ಕ್ರೆಡಿ ಇದೀನಪ್ಪ. ಅಯ್ಯೋ ನಾನು ಗುದ್ಲಿ ಪೂಜೆ ಮಾಡಿಸ್ಬೇಕು, ನೀವು ಒಂದು ಮೂರ್ತ ಫಿಕ್ಸ್ ಮಾಡ್ಕೊಡಿ. ಅಯ್ಯೋದೇವ್ರೆ, ಮೂರ್ತ ಇಡಕ್ಕೆ ನಾನು ಏನ ಜುಟ್ಟು ಬಿಟ್ರ, ಶಾಸ್ತ್ರಿನ ಅಥವಾ ಪೂಜಾರಿನ? ಸರಿ ನಿಮಗ್ ಮದ್ವೆ ಆಗಿದ್ದೀನ್ರಿ? ಮದ್ವೆ ಆಗಿ 2 ವರ್ಷ ಆಯ್ತು. ಅಯ್ಯೋ 2 ವರ್ಷ ಆಯ್ತಾ ಮದ್ವೆ ಆಗಿ, ಮತ್ತೆ ಗುದ್ಲಿ ಪೂಜೆ ಇಡೋದಕ್ಕೆ ಇಷ್ಟ ಕೇಳ್ತಾ ಇದೀರಲ್ರಿ? ಅಯ್ಯೋ ಪಾಪಣ್ಣ, ನಾನು ರಾಕೇಶನ್ ಎಂಟಿ ರಮಾ ಅಂತ. ನಮ್ಮಅಪ್ಪ ಸೈಟ್ ಕೊಟ್ಟು 2 ವರ್ಷ ಆಗಿತ್ತು, ಅದಕ್ಕೆ ಇವಾಗ ಗುದ್ಲಿ ಪೂಜೆ ಮಾಡ್ಸೋಣ ಅಂತ. ಸೈಟ್ ಕೊಟ್ಟು ಮಾವ, ಗುದ್ಲಿ ಕೊಡ್ಲಿಲ್ಲ ಸರ್. ನೀವು ಗಂಡ್ಸ್ ಆಗಿರೋದೇ ವೇಸ್ಟ್ ಕಣ್ರಿ, ಮಾವನ ಹೋಗಿ 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 ಗುದ್ಲಿ ಕೇಳ್ತಾರ? ಇರ್ಲಿ, ಈಗ ಗುದ್ಲಿ ಪೂಜೆಗೆ ಮುಹೂರ್ತ ಬೇಕು. ಹೌದು ಸರ್, ಯಾರೋ ಹೇಳ್ತಾ ಇದ್ರು ಬೆಳ್ಳಿ ಗುದ್ಲಿ ಪೂಜೆ ಮಾಡಿಸಿದ್ರೆ ಅದೃಷ್ಟ ಅಂತೆ. ಇವನ್ ಯಾವನಪ್ಪ ಬೆಳ್ಳಿ ಗುದ್ಲಿ ಅಂತಾನೆ, ಬಹುಶಃ ಸಾಫ್ಟ್ವೇರ್ ಇರ್ಬೇಕೇನೋ. ಇರ್ಲಿ ರೀ, ಮಿಸ್ಟರ್ ರಾಕೇಶ್, ಬೆಳ್ಳಿಲಿ ಗುದ್ದಿದ್ರೆ ಬೆಳ್ಳಿ ಬೆಂಡ ಬಿಡುತ್ತೆ, ಆದ್ರೆ ಕಮಲದಲ್ಲಿ ಗಡಾರಿಲಿ ಗುದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಗುದ್ಲಿ ಗುದ್ದಿ ನೀವು. ಪಾಪಣ್ಣ, ನನ್ ಗಂಡ ನಮ್ಮ ಅಪ್ಪನ ಹತ್ರ ಬೆಳ್ಳಿ ಗುದ್ಲಿ ಕೀಡಕ್ಕೆ ಪ್ಲಾನ್ ಮಾಡ್ತಾವ್ನೆ. ಉಗಿರಿ ಮಕ್ಕೆ. ಅಮ್ಮ ರಮಾ ಅವ್ರೆ, ನಿಮ್ಮ ಮಾತಲ್ಲೇ ರೊಮ್ಯಾಂಟಿಕ್ ಆಗಿದೆ, ಆದ್ರೆ ನಾವಿಲ್ಲಿ ಹೋಗಿದ್ರೆ ನಮ್ಮ ಡಿಸ್ಪ್ಲೇಗೆಲ್ಲ ತ್ಯಾವ ಆಗಿ ಮದರ್ ಬೋರ್ಡ್ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ದುಡ್ಡು ನನಗೆ ಖರ್ಚು, ಬೇಗ ವಿಷಯ ಹೇಳಿ. ಪಾಪಣ್ಣ, ಇದು ಗುದ್ಲಿ ಎಷ್ಟು ಉದ್ದ ಇದ್ರೆ ಒಳ್ಳೇದು? ಇದು ಯಾವ್ದಪ್ಪ ಇದು ಗ್ರಹಚಾರ? ಅಪ್ಪ ರಾಕೇಶ, ಗುದ್ಲಿ ಹಿಡಿಯೋ ಕೈಗೆ ಗುದ್ಲಿ ಎಷ್ಟು ಉದ್ದ ಇರ್ಬೇಕು ಅಂತ ಗೊತ್ತಾಗಲ್ವೇ? ಗುದ್ಲಿ ಪಿಕಾಸೆ ಸಂಖ್ಯೆ ಇದು ಯಾವ್ದು ಕಂಡಿಲ್ಲ ಅನ್ಸುತ್ತೆ ಇದು ಪ್ರಾಣಿ. ಅದಕ್ಕೆ ಮಾಮನ ಸೈಟ್ ಕೇಳಿರೋದು. ಹೇಳಮ್ಮ, ಪೂಜೆ ಮಾಡ್ಸೋದು ಪುರೋಹಿತರು. ಪೂಜೆ ಮಾಡ್ಸೋರು ಪುರೋಹಿತರು. ಆ ರಮಾ ಅವ್ರೆ, ಯು ಆರ್ ವೆರಿ ರೊಮ್ಯಾಂಟಿಕ್. ಲೋಕಕ್ಕೆ ಸಿಕ್ಕಿರುವಂತ 9 ರೂಪಾಯಿ ನೋಟು ನೀನೇನೆ ಆಯ್ತೀನಮ್ಮ, ದೃಷ್ಟಿ ಬಿದ್ದು ಬಿಡುತ್ತೆ, ಮತ್ತೆ ದೃಷ್ಟಿ ತೆಗಿಸ್ಕ. ಪುರೋಹಿತ್ರೇನೆ ಮಾಡೋದು ಪೂಜೆನ ಗೊತ್ತು ರಮಾ ಅವ್ರೆ? ಪುರೋಹಿತ್ರಿಗೆ ಬಿಟ್ಬಿಡಿ, ಅವರೇ ಗುದ್ಲಿ ತಂದು ಬಿಡ್ತಾರೆ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟೆ, ನಮ್ಮ ಯಜಮಾನ್ರದೇ ಗುದ್ಲಿ ಆಗ್ಬೇಕು. ಪುರೋಹಿತರು ಗುದ್ಲಿಲಿ ಪೂಜೆ ಏನಾದ್ರು ಮಾಡಿ ಮನೆ ಮೇಲೆ ಹಕ್ಕು ಬಂದ್ಬಿಡುತ್ತೆ, ಹಂಗೇನಾದ್ರು ಮುಂದೆ ಕಾನೂನು ಬಂದ್ಬಿಟ್ರೆ? ಅಯ್ಯೋ ಕರ್ಮವೇ, ನನ್ನ ಮೆದ್ಲಿಗೆ ಕೈ ಹಾಕಿ ಗುದ್ದಿ ಗುದ್ದುತ್ತವ್ರಲ್ಲ ನೋಡಿ, ಒಂದು ಕೆಲಸ ಮಾಡಿ ಕಬ್ಬಿಣದ ಅಂಗಡಿಗೆ ಹೋಗ್ಬಿಟ್ಟು ಗುದ್ದಿನ ಹೊಸ್ದಾಗಿ ತಗೊಂಬಿಡಿ. ಪಾಪಣ್ಣ, ಇದು ಸೈಟ್ 30-40 60-40 ಅಂತ ಅಂಗಡಿಯವ್ರು ಕೇಳಿದ್ರೆ? ಸೈಟ್ 10x10 ಇರ್ಲಿ, 3x4 ಇರ್ಲಿ, 100x100 ಇರ್ಲಿ, 100x200 ಇರ್ಲಿ, ಎಷ್ಟೇ ಇದ್ರು ಗುದ್ದ ಗುದ್ದಿ ಒಂದೇ ಸೈಜು, ಸ್ಟ್ಯಾಂಡರ್ಡ್ ಸೈಜು ಕಣಮ್ಮ. ಪಾಪಣ್ಣ, ಈ ಸ್ಟ್ಯಾಂಡರ್ಡ್ ಗುದ್ಲಿ ಅಂದ್ರೆ ISI ಮಾರ್ಕ್ ಇರುತ್ತಲ್ಲ, ಅದ ISI ಮಾರ್ಕ್ ಇರಲ್ಲ, ನಿನ್ನ ಗಂಡನ ಹೆಸರಿರತ್ತೆ. ಪಾಪಣ್ಣ, ಒಂದೇ ಒಂದು ಕಡೇ ಪ್ರಶ್ನೆ, ಈ ಗೋಧುಳಿ ಮುಹೂರ್ತದಲ್ಲಿ ರಾತ್ರಿ ವೇಳೆ ಗುದ್ಲಿ ಪೂಜೆ ಮಾಡ್ಬೋದಾ? ನೋಡಮ್ಮ, ಗೋಧುಳಿ ಮುಹೂರ್ತದಲ್ಲಿ ಮಾಡ್ತಿರೋ, ರಾವ್ ಕಾಲದಲ್ಲಿ ಮಾಡ್ತಿರೋ,
ಯಮಗಂಡ ಕಾಲದಲ್ಲಿ ಮಾಡ್ತಿರೋ, ಅಮಾವಾಸ್ಯೆಯಲ್ಲಿ ಮಾಡ್ತಿರೋ, ಪೌರ್ಣಮಿಯಲ್ಲಿ ಮಾಡ್ತಿರೋ, ಮಾಡೋವಾಗ ನಿಮ್ ಕೈಯಲ್ಲಿ ದುಡ್ಡಿದ್ರೆ ಧಾರಾಳವಾಗಿ ಮಾಡಿ, ಮಾಡೋದನ್ನ ಚೆನ್ನಾಗಿ ಮಾಡಿ. ಒಂದು ಕೆಲಸ ಮಾಡಿ, ಹಿಂದಿದ್ದೀನ ಸೈಟಲ್ಲಿ, ಸೈಟ ಮಧ್ಯದಲ್ಲಿ ಮೂರು ಬಿಂದಿಗೆ ಬೇಡ ಬೇಡ, ಆರು ಬಿಂದಿಗೆ ಸಾಲದು, ಒಂದು ಟ್ಯಾಂಕರ್ ನೀರನ್ನ 1,000 ರೂಪಾಯಿ ಕೊಟ್ಟು ತರಿಸಿ ಸೈಟ್ ಫುಲ್ಲ ನೀರು ಹಾಕಿಸ್ಬಿಟ್ಟು ಮರುದಿನ ಬೆಳಿಗ್ಗೆ ಕಪ್ಪು ಇರೋ ಗುದ್ದಿನ ತಗೊಂಡು ದಗ 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 ಅಂತ ಗುದ್ದಿ ಓಪನ್ ಆಗ್ಬಿಡುತ್ತೆ. ಗೊತ್ತಾಯ್ತೇನ್ರಿ? ಆ ಕರೆ ಮಾಡಿದ್ದಕ್ಕೆ ನಮ್ ತಾಯಣೆಗೋ, ಅಲ್ಲಲ್ಲ ನಿಮ್ ತಾಯಣೆಗೋ ಧನ್ಯವಾದಗಳು. ನಾನ್ ನಿಮಗ್ ಧನ್ಯವಾದ ಹೇಳ್ಬೇಕು ಪಾಪಣ್ಣ, ಇನ್ನೊಂದ್ಸರಿ ನನ್ ಗುದ್ಲಿ ಪೂಜೆ ಮಾಡ್ರೆ ನಿಮ್ಗೆ ಫೋನ್ ಮಾಡ್ತೀನಿ. ಧನ್ಯವಾದಗಳು.